ತತ್ರಾಂಶ ಏನು ಇವತ್ತು ನಾವು ಇವತ್ತಿನಿಂದ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಕುಡಿಯೋ ನೀರಿರ್ಬೋದು, ವಿದ್ಯುತ್ ಇರ್ಬೋದು, ಎರಡೂ ವಿಚಾರಗಳಲ್ಲಿ ಇನ್ನು ಮುಂದೆ ಪಕ್ಕಾ ವ್ಯವಸ್ಥೆ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಈ ತತ್ರಾಂಶವನ್ನು ಈ ಬೆಳಕು ಮುಖಾಂತರ ತರ್ತಾ ಇದ್ದೇವೆ. ಕುಡಿಯೋ ನೀರಿರ್ಬೋದು, ವಿದ್ಯುತ್ ಇರ್ಬೋದು, ಮೀಟ್ರ್ಗಳು ಹಾಕಂಥ ವ್ಯವಸ್ಥೆಗಳು ಮಾಡಿಕೊಂಡು ಎಲ್ಲೂ ಕೂಡ ಸೋರಿಕೆ ಆಗಬಾರ್ದು. ಈ ದಿಕ್ಕಿನಲ್ಲಿ ವಿಶೇಷವಾಗಿ ಈ ಬೆಳಕು ಯೋಜನೆಯನ್ನು, ಈ ಒಂದು ತತ್ರಾಂಶವನ್ನು ನಾವು ಇವತ್ತು ಜಾರಿಗೆ ತರ್ತಾ ಇದ್ದೇವೆ. ಇವತ್ತಿನಿಂದ 1378 ಗ್ರಾಮ ಪಂಚಾಯತಿಗಳಿದೆ, 8 ಜಿಲ್ಲೆಗಳಲ್ಲಿ ಇವತ್ತಿಂದ ಇದು ಬೆಸ್ಕಾಂ ಭಾಗದಲ್ಲಿ ಇವತ್ತಿನಿಂದ ಆರಂಭ ಆಗುತ್ತೆ. ಇನ್ನು ಉಳಿದಂಥ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಜಿಲ್ಲೆಗಳು ಕೂಡ ಇನ್ನು 2 ತಿಂಗಳ ನಂತರ ಅದು ಕೂಡ ಆರಂಭ ಮಾಡ್ತಾ ಇದ್ದೀವಿ. ಇದರಿಂದ ವಿಶೇಷವಾಗಿ ಏನು ಅಂತ